ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮ್ಮ ಮಾನ್ಯ ಶಾಸಕರು ಮಾಡಬೇಕಾಯ್ತು. ಅವರು ತುರ್ತು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗಿದ್ದಾರೆ. ಅವರು ಸಂಜೆ ಕಾರ್ಯಕ್ರಮದಲ್ಲಿ ಬಂದು ಆಸೆಯಿಂದ ಆಗ್ತೀನಿ, ಜಾಯಿನ್ ಆಗ್ತೀನಿ, ಚೆನ್ನಾಗಾಗಲಿ ಅಂತ ನಮಗೆ ಶುಭಾಶಯ ಕೋರಿದ್ದಾರೆ. ಮತ್ತು ಈ ಎಲ್ಲ ಸ್ಟೇಜ್ ವ್ಯವಸ್ಥೆಯನ್ನೆಲ್ಲ ಅವರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಜನಪ್ರಿಯ ಶಾಸಕರನ್ನ ಇವತ್ತು ನಾವೆಲ್ಲ ನೆನಪು ಮಾಡ್ಕೊಳ್ತಾ ಈ ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಂತ ಲಕ್ಷ್ಮಯ್ಯನವರೇ, ಕರ ನಿರ್ವಹಣಾಧಿಕಾರಿ ವಿಶ್ವನಾಥ್ ಅವರೇ, ಶಾಂತಪ್ಪನವರೇ, ಪ್ರಕಾಶ್ ಅವರೇ, ಹಾಗೂ ನಮ್ಮ ಬಿ ಆರ್ ಸಿ ಶ್ರೀನಿವಾಸ್ ಅವರೇ, ವೀರಭದ್ರಪ್ಪನವರೇ, ಎಸ್ ಡಿ ಎಂ ಸಿ ಅಧ್ಯಕ್ಷ ಅಂತ ದಯಣ್ಣವರೇ, ಹಾಗೂ ವೇದಿಕೆ ಮೇಲೆ ಆಸೆಯಿಂದಾಗಿರುವ ಎಲ್ಲ ಗಣ್ಯರೇ, ದಯವಿಟ್ಟು ಸಮಯ ಇಲ್ಲ, ಯಾರೂ ಅನ್ಯತ ಭಾವಿಸಬೇಡಿ. ಎಲ್ಲ ನಮ್ಮ ಸಂಘದ ಘನವೆತ್ತ ಪದಾಧಿಕಾರಿಗಳೇ, ಎಲ್ಲ ನನ್ನ ಪ್ರೀತಿಯ ಶಿಕ್ಷಕ ಬಂಧುಗಳೇ, ಎಲ್ಲ ತೀರ್ಪುಗಾರರೇ, ಹಾಗೂ ಪ್ರೀತಿಯ ಮಕ್ಕಳೇ, ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕಿಯವರೇ, ಮತ್ತು ಎಲ್ಲ ಶಿಕ್ಷಕ ಬಂಧುಗಳೇ, ಖಂಡಿತವಾಗೂ ಇಲ್ಲಿ ನಾವು ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಆಯೋಜನೆ ಬಗ್ಗೆ ನಮಗೆ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ. ನಾವು ಟೌನಲ್ಲೇ ಮಾಡಬೇಕಂತ ಅಂದ್ಕೊಂಡಿದ್ವಿ. ಆದರೆ ಈ ಊರಿನ ಎಸ್ ಡಿ ಎಂ ಸಿ ಅವರು, ದಯಣ್ಣವರು, ಬಸವರಾಜ್ ಅವರು, ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕಿಯವರು, ಎಲ್ಲ ಶಿಕ್ಷಕ ಬಂಧುಗಳು, ಮತ್ತು ಹರೀಶ್ ಅವರು, ಇಲ್ಲ ಸರ್ ಈ ಬಾರಿ ಒಮ್ಮೆ ನಮ್ಮ ಶಾಲೆಯಲ್ಲೇ ನಾವು ಮಾಡಬೇಕು, ಮಾಡಿಕೊಡ್ತೀವಿ, ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳಿಕೊಂಡ್ರು. ನಾವು ಮಾನ್ಯ ಶಾಸಕರನ್ನ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡಾಗ ಇಲ್ಲಿ ಒಂದು ಸಮುದಾಯ ಭವನಕ್ಕೆ ಅಮೌಂಟನ್ನು ಹಾಕಿದರು. ಎರಡು ಕಾರ್ಯಕ್ರಮ ಆಗುತ್ತೆ ಜನರ ಇಲ್ಲಿ. ಒಂದು ವಿಶೇಷವಾಗಿ ಈ ಮಕ್ಕಳಿಗೆ ಇನ್ನೊಂದು ಸಂಜೆ ಒಂದು ವೇದಿಕೆ ಮಾಡಿ ಚೆನ್ನಾಗಿ ಮಾಡೋಣ ಅಂತ ಹೇಳಿದರು. ಆ ಒಂದು ದಿಸೆಯಲ್ಲಿ ಈ ಶಾಮಿಯಾನ ಮತ್ತು ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆ ಒಂದು ಉದ್ದೇಶದಿಂದ ಈ ಶಾಲೆಗೆ ನಾವು ಪ್ರತಿಭಾ ಕಾರಂಜಿಯನ್ನು ಒಂದು ಆತಿಥ್ಯಕ್ಕೆ ಕೊಟ್ವಿ. ನಿಜಕ್ಕೂ ಹೇಳಬೇಕಂದ್ರೆ ನಂದು ಒಂಚೂರು ಸ್ವಾರ್ಥ ಇದೆ ಈ ಶಾಲೆಯನ್ನು ಎಲ್ಲರೂ ಮಕ್ಕಳು ಮತ್ತು ನಮ್ಮ ಶಿಕ್ಷಕರು ನೋಡಬೇಕು ಅಂತ. ಒಂದು ಉತ್ತಮ ಶಾಲೆ ಅಂದರೆ ಆ ಶಾಲೆಯ ಪರಿಸರ ಯಾವ ರೀತಿ ಇರುತ್ತೆ, ಅಲ್ಲಿ ಗುಣಮಟ್ಟ ಯಾವ ರೀತಿ ಇದೆ, ಎಲ್ಲ ರೀತಿಯಲ್ಲೂ ಈ ಒಂದು ಶಾಲೆಯನ್ನು ನೋಡಿದರೆ ಎಷ್ಟೋ ಜನ ಶಿಕ್ಷಕರಿಗೆ ಈ ಒಂದು ಶಾಲೆಯ ಒಂದು ಒಳ್ಳೆಯ ಬೆಳವಣಿಗೆಯ ಬಗ್ಗೆ ಒಂದು ಒಳ್ಳೆಯ ಅನುಭವವನ್ನು ಕೊಡ್ಬೋದು ಅನ್ನೋ ಉದ್ದೇಶದಿಂದ ನಾನು ಈ ಶಾಲೆಯನ್ನು ಕೊನೆಗೆ ಅಂತಿಮವಾಗಿ ಆಯ್ಕೆ ಮಾಡಿದ್ದೀನಿ. ನೋಡಿದ್ದು ಸುಳ್ಳಾಗಬಹುದು ಈಗ ಯೋಚಿಸಿ
ನಿಜವು ತಿಳಿಯುವುದು. ಎಂದು ಅಲ್ಲಿತ್ತು ಮನೆಯ ಕಾವಲು ಕಾಯ್ತಿತ್ತು. ಆ ಮನೆಯೊಡತಿ ಗಂಗಮ್ಮ ತೊಟ್ಟಿಲಮಳ ಕಂದಮ್ಮ ಎಲ್ಲರೂ ಬೇರಾರು ಆಟಕ್ಕೆ ಇಲ್ಲಮ್ಮ. ಮೂಡತಿಯೊಡನೆ ಪ್ರೀತಿಯಲ್ಲಿ ಗಂಗನ ಜೊತೆಗೆ ಪ್ರೇಮದಲ್ಲಿ ಬಾಳು ತಲಿದ್ದಳು ಗಂಗಮ್ಮ. ಮುಂದೆ ನಾಯಿತು ಕೇಳಮ್ಮ ಈಗ ಪ್ರತಿಭೆ ಕಾರಂಜಿ ಇವತ್ತು ಈ ಪ್ರೋಗ್ರಾಮಿನ ಒಂದು ವಿಶೇಷ ನನಗೆ ಈಗ ಅರ್ಥ ಅನ್ನಿಸ್ತಾ ಇದೆ. ಇದರಲ್ಲಿ ಮೂರು ಜನದ ಪಾತ್ರ ಬಹಳ ಮುಖ್ಯ ಇರುತ್ತೆ. ಒಂದು ನಾವು ಹಳ್ಳಿಯಲ್ಲೇ ಬೆಳೆದಿರ್ತಕ್ಕಂಥದ್ದು, ಹಿಂದಿನ ಕಾಲದಲ್ಲಿ ಈ ತರ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಿಗ್ತಕ್ಕಂಥದ್ದು ಕಡಿಮೆ ಇತ್ತು. ಬರೀ ನಾವು ನೋಡ್ತಾ ಇದ್ವಿ ಒಂದು ನಾಟಕ ಆಡ್ತಕ್ಕಂಥದ್ದು ಇಲ್ಲ ಯಾವುದೋ ಒಂದು ಜನಪದ ನೃತ್ಯ ಮಾಡ್ತಕ್ಕಂಥದ್ದು ಇಷ್ಟಕ್ಕೆ ಒಂದು ಸೀಮಿತ ಆಗ್ತಾ ಇತ್ತು. ನಾವು ಕಾಲೇಜಲ್ಲಾಗಲಿ ಹೈಸ್ಕೂಲಲ್ಲಿ ಹೋಗ್ತಾ ಇರ್ಬೇಕಾರೆ ಒಂದು ಡ್ರಾಯಿಂಗ್ ಬರೆದ್ರೆ ಇವತ್ತು ಪ್ರೋತ್ಸಾಹ ಸಿಗುತ್ತೆ. ಯಾವುದೇ ಒಂದು ಪ್ರತಿಭೆಗಳನ್ನು ಇವಾಗ ತೋರಿಸ್ಲಿಕ್ಕೆ ಅವಕಾಶ ಇರ್ತಕ್ಕಂಥ ಒಂದು ಇವಾಗ ಈಗ ಸ್ಟಾರ್ಟ್ ಆಗಿದೆ. ಸೊ ಪ್ರತಿಭೆ ಯಾರ ಸೊತ್ತೇನಲ್ಲ, ಎಲ್ಲರಲ್ಲೂ ಪ್ರತಿಭೆ ಇರುತ್ತೆ. ಪ್ರತಿಯೊಬ್ಬ ಮಕ್ಕಳಲ್ಲೂ ಒಂದೊಂದು ವಿಶೇಷವಾದಂಥ ಪ್ರತಿಭೆ ಇರುತ್ತೆ. ಬಟ್ ಪ್ರತಿಭೆ ಇದನ್ನ ಒಂದು ಗುರುತಿಸ್ತಕ್ಕಂಥದ್ದು ಒಂದು ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಮಾಡ್ಬೋದು, ಎರಡನೇದು ಅವರು ಶಿಕ್ಷಕರು ಮಾಡಬೇಕಾಗುತ್ತೆ. ಈ ತಂದೆ ತಾಯಿಗಳು ಅನಾವರಣ ಆಗಬೇಕಾಗುತ್ತೆ. ಪ್ರತಿಭೆಗಳು ಅನಾವರಣ ಆದಾಗ ಅವರಿಗೆ ಪುರಸ್ಕಾರ ಸಿಗ್ತಕ್ಕಂಥದ್ದು ಒಂದು ಗುರುತಿಸ್ತಕ್ಕಂಥದ್ದು ಆಗ್ತದೆ. ಸೊ ಈ ಅನಾವರಣ ಮಾಡಲಿಕ್ಕೆ ಎಲ್ಲರ ಸಹಕಾರಗಳು ಅಗತ್ಯ ಇರುತ್ತೆ. ಸೊ ಈ ಥರ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಶಾಸಕರು ಎಲ್ಲರನ್ನು ಕೈಗೊಳಿಸಿರೋದ್ರಿಂದ ಒಂದು ಉತ್ತಮವಾದಂಥ ಒಂದು ಪ್ರತಿಭೆ ಅನಾವರಣ ಪ್ರತಿಭೆಗಳನ್ನು ಗುರುತಿಸ್ತಕ್ಕಂಥದ್ದು ಗುರುತಿಸಿ ಒಂದು ಗುರುತಿಸಿದ ಮೇಲೆ ಏನಾಗುತ್ತೆ, ಒಂದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಗುರುತಿಸಿದಾಗ ಅವರು ಮುಂದಿನ ಬೆಳವಣಿಗೆಗೆ ಪೂರಕವಾಗುತ್ತೆ. ಈ ಕಲೆ ಅಂತಕ್ಕಂಥದ್ದು ಯಾರನ್ನು ಕೂಡ ಬಿಡೋದಿಲ್ಲ, ಎಲ್ಲರೂ ಕೂಡ ಆಕರ್ಷಕರನ್ನಾಗಿ ಮಾಡುತ್ತೆ. ಹೀಗೆ ಬದುಕಿನ ಬಂಡಿಯಲ್ಲಿ ಒಮ್ಮೆ ಒಬ್ಬ ಮಹಿಳೆ ಅಂತಕ್ಕಂಥವಳು ಅವಳಿಗೆ ಜೀವನವೇ ಬೇಡ ಅನ್ನುವಂಥ ಸ್ಥಿತಿಯಲ್ಲಿರುವಂಥ ಸಂದರ್ಭದಲ್ಲಿ ತನ್ನ ಮಕ್ಕಳು ಕೂಡ ಯಾರೂ ಆಗೋದಿಲ್ಲ, ಇರೋ ಒಬ್ಬ ಮಗಳು ತನ್ನ ತಾಯಿಯನ್ನು ಹೊರ ಹಾಕಿರ್ತಾಳೆ. ಆ ಹೊರ ಹಾಕಿದಂಥ ಸಂದರ್ಭದಲ್ಲಿ ಅವಳು ಭಿಕ್ಷೆಯನ್ನು ಬೇಡ್ಕೊಂತ ಬಸ್ ಸ್ಟ್ಯಾಂಡಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಅವಳು ಹಾಡನ್ನು ಹಾಡುವ ಮೂಲಕ ಅವಳ ಜೀವನವನ್ನು ನಡೆಸ್ತಾ ಇರ್ತಾಳೆ. ಹೀಗೆ ಅವಳ ಮಧುರವಾದಂತಹ ಕಂಠದಿಂದ ಅವಳನ್ನು ಹಾಡನ್ನು ಕೇಳಿ ಬೆರಗಾದಂತಹ ಒಬ್ಬ ಪ್ರಖ್ಯಾತವಾದಂತಹ ಒಬ್ಬ ಇಂಜಿನಿಯರು ಅವನು ಅವಳ ಹಾಡನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾನೆ. ಅಂದರೆ ಆವಾಗಲೇ ಅವಳ ಒಂದು ಲೈಫ್ ಅಂತಕ್ಕಂಥದ್ದು ಆ ಒಂದು ದಿನದಲ್ಲಿ ಅದೃಷ್ಟ ಅನ್ನೋದು ಹೇಗೆ ಚುನಾಯಿಸ್ತದೆ ಅಂತಂದರೆ ಅದು ಅದ್ಭುತವಾಗಿ ಆಗುತ್ತೆ. ಅಂತಹ ಒಬ್ಬ ಮಹಿಳೆ ಯಾರು ಅಲ್ಲ, ರಾನು ಮಂಡಲ್ ಅಂತಕ್ಕಂಥವ್ರು. ಪಶ್ಚಿಮ ಬಂಗಾಳದ ನಾಡಿಯಾ ಜಿಲ್ಲೆಯ ರಾಣಘಟ್ಟ ರೈಲ್ವೆ ನಿಲ್ದಾಣದಲ್ಲಿ ಅವಳು ರೈಲಿನಲ್ಲಿ ಆಡಿ ಆಡಿ ಜೀವನವನ್ನು ಸಾಗಿಸಿದಂಥವಳು ಆ ಒಂದು ಹಾಡಿನ ಒಂದು ಬೆರಗಿಗೆ ಬೆರಗಾಗಿ ಆ ಯೂಟ್ಯೂಬಲ್ಲಿ ಅವಳ ಹಾಡನ್ನು ಲೈವ್ ಬಿಟ್ಟಂಥ ಸಂದರ್ಭದಲ್ಲಿ ಅವಳನ್ನ ಇಡೀ ದೇಶವನ್ನೇ ಕೊಂಡಾಡುತ್ತೆ. ಅವಳಿಗೆ ಒಂದು ಕರೆನೂ ಕೊಡುತ್ತೆ. ಮುಂಬೈಯಲ್ಲಿ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಅವಳನ್ನ ಕರೆಸಾಡಿಸ್ತಾರೆ. ಅಲ್ಲಿ ಕೂಡ ಅವಳ ಕಂಠಕ್ಕೆ ಅವಳ ಸಿರಿ ಮಧುರವಾದ ಕಂಠಕ್ಕೆ ಬೆರಗಾದಂತಹ ಫಿಲಂ ಆಕ್ಟ್ರೆಸ್ ಅವಳನ್ನ ಫಿಲ್ಮ್ಗೆ ಕರೀತಾರೆ. ತೇರಿ ಮೇರೆ ಏರಿ ಮೇಲೆ ಅಂತ ಒಂದು ಕಡೆ ಯೂಟ್ಯೂಬ್ ಅಲ್ಲಿ ನೋಡಿ. ಅಂದ್ರೆ ಒಂದು ಕಲೆ ಅಂತಕ್ಕಂಥದ್ದು ಇಲ್ಲಿ ಇದು ಸರ ಹೇಳಿದ್ರು ಯಾರೊಪ್ಪನ ಸತ್ತಲ್ಲ, ಕಲೆ ಎಲ್ಲರನ್ನು ಕೈಬೀಸಿ ಕರೆಯುತ್ತೆ ಅನ್ನುವಂಥ ನೀತಿಯಲ್ಲಿ ಅವಳು ಇಡೀ ಅವಳ ಭಿಕ್ಷಾಟನೆ ಬಿಟ್ಟು ಒಳ್ಳೆ ಇಡೀ ಕಲೆ ಒಂದು ಸಂಗೀತದಲ್ಲಿ ಅವಳು ಹೆಸರುವಾಸಿ ಅನ್ನೋ ಅಂತ ಒಂದು ಇದು ಜೀವಂತ ಉದಾಹರಣೆ.
ಪಸಾದೆ ಶ್ರದ್ಧೆ ಹೊರಗೆ ತಾಯಿ ಯುಕ್ತಪ್ಪಂ ಮಾತಹಿ ಏತ್ವಕ್ಷರ ಮಾಲಿಕ್ರಶ್ಯಾಂ. Come on.
ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.